ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಿಗಿನರ್ಸಿಗೋಸ್ಕರ ಚೈನ್ ಸ್ಟಿಚ್ ಅನ್ನು ಹೇಗೆ ಮಾಡು ಅಂತ ಹೇಳಿಕೊಡ್ತೇನೆ. ಅದಕ್ಕೆ ಬೇಕಾದಂತ ಮೆಟೀರಿಯಲ್ ಈ ಟೈಪ್ ಇದು, ನೀಡಲ್ ಬೇಕಾಗ್ತದೆ, ತುಳಿಪ್ ನೀಡಲ್, 14 ನಂಬರ್ ನೀಡಲ್, ಮತ್ತೆ ಜರಿ ಥ್ರೆಡ್ ಬೇಕು. ಈ ಟೈಪ್ ಇದು ಜರಿ ಥ್ರೆಡ್ ಬೇಕಾಗ್ತದೆ, ಯಾವ ಕಲರು ಆಗ್ಬೋದು. ಮತ್ತೆ ಬಟ್ಟೆ, ಮತ್ತೆ ಈ ಟೈಪ್ ಇದು ಕ್ಲೋತ್. ಇಷ್ಟು ಟೈಟ್ ಆಗಿ ಫಿಕ್ಸ್ ಮಾಡಿರ್ಬೇಕು ನೋಡಿ, ಇಷ್ಟು ಟೈಟ್ ಆಗಿ ಫಿಕ್ಸ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ನೋಡುವ ಈಗ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ. ಟೈಪ್ ನೀವು ನಾಟ್ ಹಾಕೊಳ್ಬೇಕು. ಈಗ ತುಲಿಪ್ ನೀಡಲ್. ನಾನು ಯಾಕೆ ನೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೇನೆಂದರೆ, ಈ ಟೈಪ್ ಇದು ನಿಮಗೆ ಒಳಗಡೆ ಮಾಡೋ ಸ್ಟಿಚಸ್ ಕೂಡ ಕರೆಕ್ಟಾಗಿ ಕಾಣಬೇಕು ಅಂತ. ಸೊ ಈಗ ಏನು ಮಾಡಬೇಕಂದ್ರೆ, ಒಳಗಡೆಯಿಂದ ಹೀಗೆ ಥ್ರೆಡ್ ತಗೊಳ್ಬೇಕು ನೋಡಿ. ಈ ನಾಟ್ ಉಂಟಲ್ಲ, ಇದನ್ನು ಈ ನೀಡಲ್ನ ಪಾಯಿಂಟಿಂದ ಹೀಗೆ ತಗೊಳ್ಬೇಕು. ಮೇಲ್ಗಡೆ ತಗೊಂಡು ಒಂದು ಚೈನ್ ಸ್ಟಿಚ್ ಕೊಡಬೇಕು. ನೀವು ಈ ಟೈಪ್ ಫ್ಯಾಬ್ರಿಕ್ ತಗೊಳ್ಬೇಡಿ, ನೀವು ನಾರ್ಮಲ್ ಕಾಟನ್ ಸಿಲ್ಕ್ ಅಥವಾ ಕಾಟನ್ ಬಟ್ಟೆ ಯಾವುದು ತಗೊಳ್ಬೋದು. ಹೀಗೆ ಮೇಲ್ಗಡೆ ತಗೊಳ್ಬೇಕು. ಹೀಗೆ ನಾನು ಇದು ನಿಮಗೆ ಈಸಿಯಾಗಿ ಕಾಣಲಿ ಅಂತ ಈ ಟೈಪ್ ಫ್ಯಾಬ್ರಿಕ್ ತಗೊಳ್ತಿದ್ದೇನೆ ನೋಡಿ. ಹೀಗೆ ಹೀಗೆ ಕೊಟ್ಟು ಒಂದು ರೌಂಡ್ ಕಾಣುತ್ತೆ ಈಗ ಕರೆಕ್ಟ್ ನಿಮಗೆ. ಹೀಗೆ ಕೊಟ್ಟು ನೀವು ಒಳಗಡೆಯಿಂದ ಹೀಗೆ ತಗೊಳ್ತೀರಲ್ವ, ಹೀಗೆ ಕೊಟ್ಟು ಒಂದು ರೌಂಡ್ ತಗೊಳ್ಬೇಕು. ಸ್ವಲ್ಪ ನೀಡಲ್ನ ಹೀಗೆ ಕ್ರಾಸ್ ಮಾಡಿ ರಿಟರ್ನ್ ಸೂಜಿ ಕೊಟ್ಟು ಒಂದು ರೌಂಡ್ ಹೀಗೆ ಸುತ್ತಿ ಮೇಲೆ ತಗೊಳ್ಬೇಕು. ಹೀಗೆ ರಿಟರ್ನ್ ಒಂದು ಕೊಟ್ಟು ಹೀಗೆ ನೋಡಿ, ಹೀಗೆ ಒಂದು ಒಳಗಡೆ ನೀವು ಸೂಜಿನ ಕೊಟ್ಟು ಒಂದು ರೌಂಡ್ ಅಂದರೆ ಒಂದು ಹಾಫ್ ರೌಂಡ್ ಹೀಗೆ ತಗೊಂಡು ಮೆಲ್ಲ ಹೀಗೆ ಎಳಿಬೇಕು, ಮೇಲ್ಗಡೆ ಇಳಿಬೇಕು. ಹೀಗೆ ನೀಡಲ್ನ ಸ್ವಲ್ಪ ಕ್ರಾಸ್ ಮಾಡಿ ಹೀಗೆ ಟರ್ನ್ ಮಾಡಿದರೆ ಬರ್ತದೆ, ಅದು ಥ್ರೆಡ್ ಬರ್ತದೆ ಮೇಲ್ಗಡೆ ನೋಡಿ. ಹೀಗೆ ಕೊಟ್ಟು ಒಂದು ಹಾಫ್ ರೌಂಡ್ ಕೊಟ್ಟು ಮೇಲೆ ಇಳಿಬೇಕು. ಹೀಗೆ ನೀವು ಕಾಟನ್ ಸಿಲ್ಕ್ ಅಥವಾ ಕಾಟನ್ ಬಟ್ಟೆ ಮೇಲೆ ಮಾಡಿ. ನಾನು ನಿಮ್ಗೆ ಇದು ಈಸಿ ಆಗಬೇಕು ಅಂತ ಈ ಟೈಪ್ ಫ್ಯಾಬ್ರಿಕಲ್ಲಿ ಮಾಡ್ತಿದ್ದೇನೆ, ಈ ಟೈಪ್ ನೆಟ್ ಫ್ಯಾಬ್ರಿಕಲ್ಲಿ ಮಾಡ್ತಿದ್ದೇನೆ. ಹೀಗೆ ಹಾಫ್ ರೌಂಡ್ ಕೊಟ್ಟು ಮೇಲೆ ಇಳಿಬೇಕು. ಹೀಗೆ ಇದು ಈಸಿ ಮೆಥಡ್, ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ. ಹೀಗೆ ಹೀಗೆ ಕೊಟ್ಟು ಹೀಗೆ ಹಾಫ್ ರೌಂಡ್ ಸುತ್ತಿ ಮೇಲೆ ಇಳಿಬೇಕು. ಈಸಿ ಇದೆ, ಸ್ವಲ್ಪ ಕರೆಕ್ಟ್ ಪ್ರಾಕ್ಟೀಸ್ ಮಾಡಿದರೆ ಈಸಿ ಆಗುತ್ತೆ ನಿಮಗೆ. ನೋಡಿ ಹೀಗೆ ನಾನೀಗ ಕ್ರಾಸ್ ತಗೊಳ್ತೋ ಇದ್ದೇನೆ ನೋಡಿ. ನೀವು ಕರೆಕ್ಟ್ ವೀಡಿಯೋ ನೋಡಿ, ಆಗ ನಿಮಗೆ ಕರೆಕ್ಟ್ ಕ್ಲಾರಿಟಿ ಸಿಗುತ್ತೆ. ಹೀಗೆ ಕೊಟ್ಟು ಒಂದು ಹಾಫ್ ರೌಂಡ್, ಹೀಗೆ ಕೊಟ್ಟು ಒಂದು ಹಾಫ್ ರೌಂಡ್, ಹೀಗೆ ಕೊಡ್ತೀರಲ್ಲ ಹೀಗೆ ಹಾಫ್ ರೌಂಡ್, ಹೀಗೆ ಮೇಲೆ ಬಂತು ನೋಡಿ. ಹೀಗೆ ಕೊಟ್ಟು ಒಂದು ಹಾಫ್ ರೌಂಡ್ ಕೊಟ್ಟು ಮೆಲ್ಲ ಮೇಲೆ ಇಳಿಬೇಕು. ನಾನು ನೋಡಿ ಇಲ್ಲಿ ಬಟ್ಟೆ ಇಲ್ಲದಿದ್ದರೂ ಕೂಡ ನಾನು ಸ್ಟಿಚ್ ಮಾಡ್ಬೋದು, ನನಗೆ ಪ್ರಾಕ್ಟೀಸ್ ಇರೋ ಕಾರಣ. ನೀವು ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ಕಾಟನ್ ಸಿಲ್ಕ್ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ನೀವು. ಹೀಗೆ ತುಂಬ ಟೈಟಾಗಿ ಇಡಿಬೇಡಿ ನೀಡಲ್ ಮತ್ತು ಥ್ರೆಡ್ನ, ಸ್ವಲ್ಪ ಲೂಸಾಗಿ ಬಿಡಿ, ಆಗ ನಿಮಗೆ ಈಸಿಯಾಗಿ ಬರುತ್ತೆ. ತುಂಬ ಟೈಟಾಗಿ ಇಟ್ಟರೆ ನೀವು ಎಳೆದ್ರೆ ಎಲ್ಲ ಕಟ್ ಆಗ್ಬೋದು, ಥ್ರೆಡ್ ಕಟ್ ಆಗ್ಬೋದು ಮಿಡ್ಲಿಂದ. ಹೀಗೆ ಹೀಗೆ ಕೊಟ್ಟು ಒಂದು ಹಾಫ್ ರೌಂಡ್ ಕೊಟ್ಟು ನೋಡಿ ನೋಡಿ. ನಾನೀಗ ಹೀಗೆ ತಗೊಂಡು ಹೋಗ್ತಿದ್ದೇನೆ, ರಿಟರ್ನ್ ತಗೊಂಡು ಹೋಗ್ತಿದ್ದೇನೆ ನೋಡಿ. ಹೀಗೆ ಹೀಗೆ ತುಂಬ ಸ್ಲೋ ಆಗಿ ತೋರಿಸಿದ್ದೇನೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತ. ನೋಡಿ, ನಿಮ್ಮ ಹತ್ರ ಒಂದು 150 ರುಪೀಸ್ ಮೆಟೀರಿಯಲ್ ಇದ್ದರೆ ನೀವು ಎಂಬ್ರಾಯ್ಡರಿ ಕಲಿಬೋದು, ಆರಿ ವರ್ಕ್ ಕಲಿಬೋದು. ಯಾಕಂದರೆ ರಿಂಗ್, ಕ್ಲೋತು, ಥ್ರೆಡ್ ಮತ್ತು ನೀಡಲ್ ಬೇಕಾಗ್ತದೆ ಅಷ್ಟೆ. ಹೀಗೆ ಹೀಗೆ ನಾನು ರಿಟರ್ನ್ ಬರ್ತೇನೆ ಈಗ ನೋಡಿ. ಕರೆಕ್ಟು ನೋಡಿ, ನಾನು ಕೈಯನ್ನು ಹೇಗೆ ಕೊಂಡೋಗ್ತಿದ್ದೀನಿ ಹಾಗೇನೆ ಕೊಂಡೋಗ್ಬೇಕು. ಜಸ್ಟ್ ಒಂದು ಹಾಫ್ ರೌಂಡ್, ಹೀಗೆ ನೀವು ನೀಡಲ್ ಕೊಟ್ಟರಲ್ಲ, ಜಸ್ಟ್ ಹೀಗೆ ತಿರುಗಿಸಿ ಒಂದು ಹಾಫ್ ರೌಂಡ್ ಕೊಟ್ಟರೆ ಆಯ್ತಷ್ಟೆ. ಹೀಗೆ
ಹೀಗೆ ಚೈನ್ ಸ್ಟಿಚ್ ಕೊಡಬೇಕು. ಆಯಿತಾ? ಈಗ ನಾನು ನಿಮಗೆ ತೋರಿಸ್ತೇನೆ ಸ್ಟಾರ್ಟಿಂಗಿಂದ ಹೇಗೆ ಅಂತ. ಈಗ ಒಂದು ಲೈನ್ ಹೀಗೆ ಕೊಟ್ಟು ಒಂದು ಹಾಫ್ ರೌಂಡ್ ತಗೊಂಡು ರಿಟರ್ನ್ ಹೀಗೆ ನೋಡಿ, ಹೇಗೆ ನಾನು ಚೈನ್ ಸ್ಟಿಚ್ ಕೊಡ್ತಿದ್ದೇನೆ. ನೀವು ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ಕಾಟನ್ ಸಿಲ್ಕ್ ಬಟ್ಟೆ ಮೇಲೇ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ನಿಮಗೆ ಈ ನೆಟ್ ಫ್ಯಾಬ್ರಿಕಲ್ಲಿ ಯಾಕೆ ತೋರಿಸಿದ್ರೆ ನಿಮಗೆ ಸ್ವಲ್ಪ ಈಸಿ ಆಗಬೇಕು ಅಂತ ಈ ಟೈಪಲ್ಲಿ ನಾನು ತೋರಿಸಿದ್ದು ನೋಡಿ. ಈಗ ಆಯ್ತಲ್ಲ, ಹೀಗೆ ಚೈನ್ ಸ್ಟಿಚ್ ಕೊಡೋದು. ಈಗ ನಾವು ಎಂಡ್ ನಾಟ್ ಹೇಗೆ ಕೊಡೋದು ಅಂತ ಹೇಳಿಕೊಡ್ತೇನೆ. ಈಗ ನೀವೀಗ ಚೈನ್ ಸ್ಟಿಚ್ ಹೀಗೆ ಮಾಡ್ತೀರಲ್ಲ, ಚೈನ್ ಸ್ಟಿಚ್ ಮಾಡಿದ ಮೇಲೆ ಈ ಎಂಡ್ ನಾಟ್ ಇರ್ತದಲ್ಲ, ಎಂಡ್ ನಾಟ್ ಅಂದರೆ ಎಂಡ್ ಚೈನ್. ಈ ಎಂಡ್ ಚೈನ್ನ ಒಳಗಡೆಯಿಂದ ಹೀಗೆ ಸೂಜಿ ಹಾಕಿ ಇನ್ನೊಂದು ಚೈನ್ ತಗೊಳ್ಬೇಕು. ಹೀಗೆ ಇನ್ನೊಂದು ಚೈನ್ ತಗೊಂಡು ಈ ಸೆಕೆಂಡ್ ಚೈನ್ನ ಒಳಗಡೆಯಿಂದ ಹೀಗೆ ಸೂಜಿ ಹಾಕಿ ಫಸ್ಟ್ ಚೈನ್ ಹೀಗೆ ಇಟ್ಕೊಳ್ಬೇಕಷ್ಟೇ. ಹೀಗೆ ಜಸ್ಟ್ ಇಟ್ಕೊಂಡಿರಿ. ಇಟ್ಕೊಂಡಿರುವಾಗ ಎಳಿಬೇಕು ಎಲ್ಲಿ ಅಂದರೆ, ಇಲ್ಲಿ ಕೈ ಕೆಳಗಡೆ ಕೈಯಲ್ಲಿ ಥ್ರೆಡ್ ಇರುತ್ತೆ ನೋಡಿ, ಇಲ್ಲಿ ಥ್ರೆಡ್ ಇರುತ್ತೆ ನೋಡಿ, ಅದನ್ನು ಹೀಗೆ ಎಳೆದ್ರೆ ಆಯಿತು. ಹೀಗೆ ನೋಡಿ, ಟೈಟ್ ಆಯ್ತು ನೋಡಿ. ಇನ್ನೊಂದು ಸಲ ತೋರಿಸ್ತೇನೆ ಹೇಗೆ ಅಂದರೆ, ನಾಟ್ ಖಾಲಿ ನಾಟ್ ತೋರಿಸ್ತೇನೆ. ನಿಮ್ಮ ಎಂಡ್ ಚೈನ್ ಇರುತ್ತಲ್ಲ, ಹೀಗೆ ಕೊಂಡೋಗುವಾಗ ಎಂಡ್ ಚೈನು ಸಿಗುತ್ತೆ. ಹೀಗೆ ಎಂಡ್ ಚೈನ್, ಈ ಎಂಡ್ ಚೈನನ್ನು ಸ್ವಲ್ಪ ದೊಡ್ಡದಾಗಿ ಹೀಗೆ ಎಳಿಬೇಕು. ಎಳ್ದೇನು ಮಾಡಬೇಕಂದ್ರೆ ಇದರ ಒಳಗಡೆಯಿಂದ ಇನ್ನೊಂದು ಚೈನ್ ತಗೊಳ್ಬೇಕು. ಇನ್ನೊಂದು ಚೈನ್ ಗೊತ್ತಾಯ್ತಾ, ಇನ್ನೊಂದು ಚೈನ್ ತಗೊಳ್ವ. ಇನ್ನೊಂದು ಚೈನ್ನ ಒಳಗಡೆಯಿಂದ ಈ ಫಸ್ಟ್ ಚೈನನ್ನು ಹೀಗೆ ಜಸ್ಟ್ ಇಟ್ಕೊಂಡ್ರೆ ಸಾಕು. ಎಲ್ಲಿ ಎಳಿಬೇಕು ಅಂತ ಇದೆ, ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ಕೆಳಗಡೆ ಥ್ರೆಡ್ ಉಂಟಲ್ಲ ಕೈಯಲ್ಲಿ ನಿಮ್ಮದು, ಅದು ಹೀಗೆ ಎಳಿದ್ರೆ ಆಯಿತು ಅಷ್ಟೇ. ಇದನ್ನು ಮಾತ್ರ ಕಟ್ಟಿ ಇಟ್ಕೊಂಡಿರಬೇಕು ಸೂಜಿಯಲ್ಲಿ, ಕೆಳಗಡೆ ಥ್ರೆಡ್ ಎಳಿದ್ರೆ ಆಯಿತು ಅಷ್ಟೇ. ಚೈನ್ ಸ್ಟಿಚ್ ಇಷ್ಟೇ ಬರೋದು, ಎಕ್ಸ್ಟ್ರಾ ಏನಿಲ್ಲ. ಓಕೆ, ಥ್ಯಾಂಕ್ ಯು. ನಿಮಗೆ ಈ ಚೈನ್ ಸ್ಟಿಚ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಥ್ಯಾಂಕ್ ಯು.